न्यूज़ 18 ಗೆ ಸ್ವಾಗತ. ನಾನು ಶುತಿರಾಜ್. ಮುಕ್ತ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅಕ್ಕಿ ಹಾಗೆ ಗೋಧಿ. ಬರೋಬರಿ 4 ಲಕ್ಷ ಟನ್ ಗೋಧಿ ಹಾಗೆ 5 ಲಕ್ಷ ಟನ್ ಅಕ್ಕಿ ಮಾರಾಟ ಮಾಡಲಿಕ್ಕೆ ಅಂತ ಹೇಳಿ ಕೇಂದ್ರ ಇದೀಗ ನಿರ್ಧಾರವನ್ನ ಮಾಡಿದೆ. ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ಗೋಧಿಯ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಈ ಮುಕ್ತ ಮಾರುಕಟ್ಟೆಯ ಮಾರಾಟ ಸ್ಕೀಮ್ ನ ಅಡಿಯಲ್ಲಿ ಈಗ ಕೇಂದ್ರ ಮಾರಾಟವನ್ನ ಮಾಡಲಿಕ್ಕೆ ಮುಂದಾಗಿರೋದು. ಜೂನ್ 28ನೇ ತಾರೀಕಿನಿಂದ ಈ ಹರಾಜಿನ ಮೂಲಕ ಗೋಧಿ ಮಾರಾಟವನ್ನ ಮಾಡಲಾಗುತ್ತೆ. जून इपत् दिन बिटको नाड़ू हराजु प्रक्रिया नड़यते अब गोधी के अदा मेले जुलाई 5ने तारीख मूलक अक्कियन्न माराट मारे हराजन पागलोदे राज्य सरकार अवकाश इला सो जून 28ने रू हराजु मूलक गोधी माराट मारे अदा मेले जुलाई 5ने तारीख अक्की माराटवे तमगेनादरु बेकु अंत बिड्नल्लि बाल्कोळ्ळिक्के अंत हेळिद्रे राज्य सरकारिगळिगे मात्र अनुविल्ल. सो प्रति बिड्गू कूड 100 टन मात्र लिमिट अंत केंद्र ईगागले हेळिदे. ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಕೂಡ ಅಪ್ಲೈ ಮಾಡೋದರ ಮುಖಾಂತರ ಈ ಹರಾಜು ಪ್ರಕ್ರಿಯೆಯನ್ನು ನಡೆಸುತ್ತಾ ಇದೆ. ಈಗಾಗಲೇ ಒಂದು ಕಡೆ ಅನ್ನಭಾಗ್ಯ ಯೋಜನೆಗೆ ಅಕ್ಕಿಗಾಗಿ ಪರದಾಟವನ್ನು ನಡೆಸುತ್ತಾ ಇದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಈಗ ಈ ಹರಾಜು ಪ್ರಕ್ರಿಯೆಗೆ ಮುಂದಾಗಿದೆ. ಸಂದರ್ಭದಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ ಗೋಧಿ ಹಾಗೆ ಅಕ್ಕಿಯ ಹರಾಜನ ಮಾಡಲಿಕ್ಕೆ ಮುಂದಾಗಿದ್ರೆ ಮತ್ತೊಂದು ಕಡೆಗೆ ಈಗಾಗಲೇ ರಾಜ್ಯದಲ್ಲಿ ಘೋಷಿಸಿರುವಂತಹ ಗ್ಯಾರಂಟಿಯನ್ನ ಅನುಷ್ಠಾನಗೊಳಿಸಲಿಕ್ಕೆ ಅಂತ ಹೇಳಿ ಪರದಾಟವನ್ನ ಅನುಭವಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಒಂದು ಕಡೆಗೆ ಯಾವ ರೀತಿಯಾಗಿ ಹಾಗಾದ್ರೆ ಹರಾಜಿಗೆ ಕಂಡೀಷನ್ಸ್ ಗಳನ್ನು ಕೇಂದ್ರ ಈಜಿಯಾಗಿ ಈ ಬಿಡನ್ನ ಕೂಡ ಕರೆದಿಲ್ಲ. ಸೋ ಅಕ್ಕಿ ಗೋಧಿ ಮಾರಾಟವನ್ನ ಕೂಡ ನಡೆಸ್ತಾ ಇರೋದ್ರಿಂದ ನೋಡಿ ಅಕ್ಕಿ ಗೋಧಿ ಮಾರಾಟಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮುಂದಾಗಿದೆ. ಅದರಲ್ಲೂ ಕೆಲವೊಂದಿಷ್ಟು ಕಂಡೀಷನ್ ಗಳನ್ನು ಕೂಡ ಹಾಕೋದ್ರ ಮುಖಾಂತರ ಅಕ್ಕಿ ಗೋಧಿ ಮಾರಾಟಕ್ಕೆ ಮುಂದಾಗಿದೆ. ಸೋ ಅಕ್ಕಿ ಗೋಧಿ ಮಾರಾಟ ಇದು 5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಮಾರಾಟವನ್ನ ಮಾಡ್ಲಿಕ್ಕೆ ಇದೀಗ ಮುಂದಾಗಿರೋದು. ಅಂದ್ರೆ ಈ ಒಂದು ಮಾರಾಟವನ್ನ ಈ ಹರಾಜಿನ ಮೂಲಕ ಇಲ್ಲಿ ಮಾಡ್ತಾ ಇರೋದು. ಬರೋಬ್ಬರಿ 5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನ ಬಿಡ್ ಮುಖಾಂತರ ಹರಾಜನ್ನ ಮಾಡುವಂತ ಕೆಲಸ ಇದು. ಜೊತೆಗೆ 4 ಲಕ್ಷ ಮೆಟ್ರಿಕ್ ಟನ್ ಗೋಧಿಯನ್ನ ಕೂಡ ಈ ಸಂದರ್ಭದಲ್ಲಿ ಹರಾಜು ಪ್ರಕ್ರಿಯೆ ಮೂಲಕ ಮಾರಾಟವನ್ನ ಮಾಡಲಿಕ್ಕೆ ಕೇಂದ್ರ ಇದೀಗ ಮುಂದಾಗಿರೋದು. ಅಷ್ಟೇ ಮಾತ್ರ ಅಲ್ಲ, ಜೂನ್ 28ನೇ ತಾರೀಕು ಈಗ ನಾನು ಹೇಳ್ತಾ ಇದ್ನಲ್ಲ, ನಾಡಿದ್ದು ಇವತ್ತು 26ನೇ ತಾರೀಕು, ನಾಡಿದ್ದು ಜೂನ್ 28ನೇ ತಾರೀಕಿನಿಂದ ಈ ಗೋಧಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಅದಾದ ಮೇಲೆ ಜುಲೈ 5ನೇ ತಾರೀಕು ಈ ಹರಾಜಿನ ಮೂಲಕ ಅಕ್ಕಿ ಹರಾಜು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಸೋ ಒಂದು ಕಡೆ ರಾಜ್ಯ ಸರ್ಕಾರದವರು ಇರುವಂತಹ ಗ್ಯಾರಂಟಿಯನ್ನ ಅನುಷ್ಠಾನಗೊಳಿಸಬೇಕು, ಹೆಂಗಾದರೂ ಜನರಿಗೆ ಅಕ್ಕಿ ಕೊಡಬೇಕು ಅಂತ ಹೇಳಿ ಪರದಾಡ್ತಾ ಇದ್ದಾರೆ. ಮೈಕೈ ಪರಚಿಕೊಂಡು ಆ ರಾಜ್ಯ ಈ ರಾಜ್ಯ ಅಂತ ಹೇಳಿ ಫೋನ್ ಮೇಲೆ ಫೋನ್ ಮಾಡ್ಕೊಂಡು ಅಕ್ಕಿಯನ್ನ ಹೊಂದಿಸಲಿಕ್ಕೆ ಸಾಹಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಮತ್ತೊಂದು ಕಡೆಗೆ ಈಗಾಗಲೇ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅಕ್ಕಿ ಗೋಧಿ ಈ ಹರಾಜು ಪ್ರಕ್ರಿಯೆ ಕೂಡ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಕೂಡ ಈಗಾಗಲೇ ಆಗ್ತಾ ಇದೆ ಫುಡ್ ಕಾರ್ಪೊರೇಷನ್ ಇಂಡಿಯಾ ಕಡೆಯಿಂದ. ಸೋ ಪ್ರತಿ ಕ್ವಿಂಟಲ್ ಗೋಧಿಗೆ 2150 ರೂಪಾಯಿಯನ್ನ ಈಗಾಗಲೇ ಎಫ್ಸಿಐ ಕಡೆಯಿಂದ ನಿಗದಿ ಕೂಡ ಮಾಡಲಾಗಿದೆ. ಸೋ ಈಗ ಮುಕ್ತ ಮಾರುಕಟ್ಟೆಯಲ್ಲಿ ಯಾರಬೇಕಾದರೂ ಹೊರಗಿನವರು ಬಂದು ಇದನ್ನ ಅಕ್ಕಿಯನ್ನ ತೆಗೆದುಕೊಳ್ಳಬಹುದು. ರಾಜ್ಯ ಸರ್ಕಾರಗಳನ್ನ ಬಿಟ್ಟು ಪ್ರತಿ ಕ್ವಿಂಟಲ್ ಅಕ್ಕಿಗೆ 3100 ರೂಪಾಯಿಯನ್ನ ನಿಗದಿ ಮಾಡಿದ್ದಾರೆ. ಪ್ರತಿ ಕ್ವಿಂಟಲ್ ಅಕ್ಕಿಗೆ 3100 ರೂಪಾಯಿಯನ್ನ ಈಗಾಗಲೇ ಎಫ್ಸಿಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದವರು ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ. ದೇಶದ 457 ಗೋದಾಮುಗಳಲ್ಲಿ ಈ ಹರಾಜು ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೋ ಪ್ರಮುಖವಾಗಿ 457 ಭಾಗಗಳಲ್ಲಿ. ಸೋ ಇಷ್ಟು ಮಾತ್ರ ಅಲ್ಲ, ಕೆಲವೊಂದಿಷ್ಟು ಕಂಡೀಷನ್ಸ್ ಅಪ್ಲೈ ಅನ್ನೋದ್ರ ಮುಖಾಂತರ ಕೇಂದ್ರ ಈ ಬಿಡ್ಡಿಂಗ್ ಅನ್ನು ಕರೆದಿದೆ. ಹಾಗಾದ್ರೆ ಯಾವೆಲ್ಲ ಕಂಡೀಷನ್ ಗಳಿರುತ್ತೆ ನೋಡಿ ಈ ಹರಾಜಿನಲ್ಲಿ. ಸೋ ಯಾರೆಲ್ಲ ಪಾಲ್ಗೊಳ್ಳಬಹುದು ಈ ಹರಾಜಿನಲ್ಲಿ? ಮಾತ್ರ ಪಾಲ್ಗೊಳ್ಳಬಹುದು, ಡೈರೆಕ್ಟ್ ಆಗಿ ಹೋಗಿ ಮಾಡ್ತೀವಿ ಅಂತ ಅಲ್ಲ. ಸೋ ಕೇವಲ ಈ ಹರಾಜಿನ ಮುಖಾಂತರ, ಸೋ ಮುಕ್ತ ಮಾರುಕಟ್ಟೆಯಲ್ಲಿ ಯಾರಬೇಕಾದರೂ ಈ ಹರಾಜಿನ ಮೂಲಕ ಅಕ್ಕಿ ಗೋಧಿಯನ್ನ ನೀವು ಪಡೆದುಕೊಳ್ಳಬಹುದು. ಪ್ರತಿ ಬಿಡ್ಗೆ ಗರಿಷ್ಠ 100 ಮೆಟ್ರಿಕ್ ಟನ್ ಅನ್ನು ನಿಗದಿ ಮಾಡಿದ್ದಾರೆ. ಸೋ ಒಬ್ರು ಪ್ರತಿ ಬಿಡ್ಗೆ ಏನಾದರೂ ಕರೆದ್ರೆ ಗರಿಷ್ಠ 100 ಮೆಟ್ರಿಕ್ ಟನ್ ಅಷ್ಟೇ ಅವರಿಗೆ ನಿಗದಿ ಆಗುತ್ತೆ. ಜೊತೆಗೆ ಸರ್ಕಾರವೇ ನೇರವಾಗಿ ಹರಾಜಿನಲ್ಲಿ ಭಾಗಿಯಾಗೋದಕ್ಕೆ ಅಸಾಧ್ಯ. ಸೋ ಹಂಗಾಗಿದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇತ್ತಲ್ಲ, ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ ಕೊಡ್ರಿ ಅಂದ್ರೂ ಕೂಡ ಕೊಡ್ತಿಲ್ಲ ಅಂತ ಹೇಳಿ. ಸೋ ರಾಜ್ಯ ಸರ್ಕಾರಗಳಿಗೆ ನೇರವಾಗಿ ಭಾಗಿಯಾಗಲಿಕ್ಕೆ ಈ ಹರಾಜಿನಲ್ಲಿ ಸಾಧ್ಯ ಇಲ್ಲ. ಸ್ಥಳೀಯ ವ್ಯಾಪಾರಿಗಳಿಗೆ ಮಾತ್ರ ಈ ಹರಾಜಿನಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇರುತ್ತೆ. ಸೋ ಮತ್ತೊಂದು ಕಡೆಗೆ ಇಲ್ಲಿ FSSAI ಲೈಸೆನ್ಸ್ ಹೊಂದಿರುವಂತವರಿಗೆ ಮಾತ್ರ ಅವಕಾಶ. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಲೈಸೆನ್ಸ್ ಅನ್ನು ಯಾರು ಹೊಂದಿರ್ತಾರಲ್ಲ, ಸೋ ಅಂತವರಿಗೆ ಮಾತ್ರ ಅವಕಾಶ ಅಂತ ಕೂಡ ಹೇಳಲಾಗ್ತಾ ಇದೆ. ಸ್ಥಳೀಯ ವ್ಯಾಪಾರಿಗಳ GST ಮ್ಯಾಪಿಂಗ್ ಕೂಡ ಆಗುತ್ತೆ ಈ ಸಂದರ್ಭದಲ್ಲಿ. ಜೊತೆಗೆ ದಾಸ್ತಾನು ಬಿಡುಗಡೆಗೂ ಮುನ್ನ ರಾಜ್ಯದ GST ನೋಂದಣಿ ಮ್ಯಾಪಿಂಗ್ ಆಗುತ್ತೆ. ಸೋ ಇಲ್ಲಿ ಇಲ್ಲಿರುವಂತಹ ಸ್ಥಳೀಯವಾಗಿ ಯಾರೆಲ್ಲ ಕೊಂಡುಕೊಳ್ಳಬಹುದು ಅಂತವರು ಮಾತ್ರ ಅವಕಾಶ ಇರುತ್ತೆ. ಅದಕ್ಕೂ ಕೂಡ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳನ್ನು ಅಪ್ಲೈ ಮಾಡೋದ್ರ ಮುಖಾಂತರ ಕೇಂದ್ರ ಈ ಹರಾಜಿನ ಮುಖಾಂತರ ಅಕ್ಕಿ ಹಾಗೆ ಗೋಧಿಯನ್ನ ಇಲ್ಲಿ ಹರಾಜು ಮಾಡಲಿಕ್ಕೆ ಅಂತ ಹೇಳಿ ಈಗಾಗಲೇ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಈಗಾಗಲೇ ಜವಾಬ್ದಾರಿಯನ್ನ ಕೂಡ ವಹಿಸಿದೆ. ಹಾಗಾಗಿ ಜೂನ್ 28ನೇ ತಾರೀಕು ಈ ಒಂದು ಹರಾಜಿನ ಪ್ರಕ್ರಿಯೆ ಕೂಡ ನಡೆಯುತ್ತೆ.
ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಮಧು ಜಾಯಿನ್ ಆಗ್ತಾ ಇದ್ದಾರೆ ದೂರವಾಣಿ ಸಂಪರ್ಕದ ಮೂಲಕ ಮಧು ಪ್ರಮುಖವಾಗಿ ಒಂದು ಕಡೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ನೋಡೋದಾದ್ರೆ ಅನ್ನಭಾಗ್ಯವನ್ನ ಹೇಗಾದರೂ ಮಾಡಿ ನಾವು ಜನರಿಗೆ ತಲುಪಿಸಬೇಕು ಅಂತ ಹೇಳಿ ಮೈಕೈ ಪರಚಿಕೊಂಡು ಆ ರಾಜ್ಯ ಈ ರಾಜ್ಯ ಅಂತ ಹೇಳಿ ಮೇಲಿಂದ ಮೇಲೆ ಓಡಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಈಸಿಯಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ಹರಾಜಿನ ಪ್ರಕ್ರಿಯೆಗೆ ಮುಂದಾಗಿದೆ ಏನು ಹೇಳ್ತೀರಿ ಈ ಬೆಳವಣಿಗೆಗೆ ಜೊತೆಗೆ ಕೆಲವೊಂದಿಷ್ಟು ಅಪ್ಲೈ ಗಳನ್ನು ಕೂಡ ಅವರು ಕಂಡೀಷನ್ ಗಳನ್ನು ಕೂಡ ಅಪ್ಲೈ ಮಾಡಬೇಕು ಅಂತ ಹೇಳ್ತಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಏನು ಹೇಳ್ತೀರಿ ಶ್ರುತಿ ಆಡಳಿತಾತ್ಮಕವಾಗಿ ನೋಡೋದಾದ್ರೆ ಇದನ್ನ ಈಸಿಯಾಗಿ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಕಾಗಲ್ಲ ಈ ರೀತಿ ಈಸಿ ಇಲ್ಲ ಇವತ್ತಿನ ಪರಿಸ್ಥಿತಿ ಏನು ದೇಶದಲ್ಲಿ ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕಿದೆ ಆ ಕಾರಣಕ್ಕೆ ಈ ಒಂದು ಏನು ಮ್ಯಾಪಿಂಗ್ ಅನ್ನು ಮಾಡಲಾಗ್ತಾ ಇದೆ ದಾಸ್ತಾನ ಇದ್ರೂ ಕೂಡ ಏನು ಈಗಾಗಲೇ ಏನು ರಾಜ್ಯ ಸರ್ಕಾರ ಅನ್ನಭಾಗ್ಯಕ್ಕೋಸ್ಕರ ಏನು ಸರ್ಕಸ್ ಮಾಡ್ತಾ ಇದೆ ಆ ಸರ್ಕಸ್ ಮಾಡುವಂತ ಹಂತದಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಒಂದೇ ಮಾತು ಇಲ್ಲಿ ಲಕ್ಷ ಲಕ್ಷ ಏನು ಮೆಟ್ರಿಕ್ ಟನ್ ಕೊಳಿತಾ ಬಿದ್ದಿದೆ ಯಾಕೆ ನಮಗೆ ಕೊಡ್ತಾ ಇಲ್ಲ ನಾವೇನು ಸುಮ್ಮನೆ ಏನು ತಗೋತಾ ಇಲ್ಲ ಬಿಟ್ಟು ಕೇಳ್ತಾ ಇಲ್ಲ ದುಡ್ಡು ಕೊಡ್ತೀವಿ 32 ರೂಪಾಯಿ ಆದ್ರೂ ಕೊಡ್ತಾ ಇಲ್ಲ ಅನ್ನುವಂತ ಒಂದು ರಾಜಕೀಯ ಪ್ರೇರಿತ ಬಣ್ಣ ಏನೋ ರಾಜಕೀಯ ಬಣ್ಣ ಇರುವಂತ ಆರೋಪಗಳು ಈ ಒಂದು ಸಾಂದರ್ಭಿಕವಾಗಿ ನಡೆಯುತ್ತಾ ಇದೆ ಯಾಕಂದ್ರೆ ಪ್ರಾಮಿಸ್ ಮಾಡಿದ ಕಾಂಗ್ರೆಸ್ ಕೊಡಬೇಕಾದಂತ ಒತ್ತಡ ಇದೆ ಈ ಹಿನ್ನೆಲೆಯಲ್ಲಿ ಏನೋ ರಾಜಕೀಯವಾಗಿ ಸ್ಟೇಟ್ಮೆಂಟ್ ಗಳು ಬರುವಂತದ್ದು ಸಹಜ ಆದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಈಗಾಗಲೇ ಏನೋ ಸ್ಪಷ್ಟನೆ ಏನು ಕೊಟ್ಟಿದೆ ನಾವೆಲ್ಲ ಮಾಧ್ಯಮಗಳಲ್ಲಿ ತೋರ್ತಿದೀವಿ ಏನು ತುರ್ತು ಸಂದರ್ಭಗಳಲ್ಲಿ ಅಂದ್ರೆ ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕಾದಂತ ಅನಿವಾರ್ಯತೆ ಸಂದರ್ಭದಲ್ಲಿ ನಾವು ಈ ದಾಸ್ತಾನನ್ನ ಇಟ್ಕೊಂಡಿದೀವಿ ಅಂತ ಒಂದು ಮಾತನ್ನ ಹೇಳ್ತಾ ಬಂದಿದೆ ಸ್ಪಷ್ಟನೆಯನ್ನ ಕೊಡ್ತಾ ಬಂದಿದೆ ಆ ಸ್ಪಷ್ಟನೆಗೆ ಪೂರಕವಾಗಿ ಸಂದರ್ಭ ಕೂಡ ಬಂದಿದೆ ಅಂತ ಇವಾಗ ಈಗ ನೋಡಿ ನಾವೇ ಮಾಧ್ಯಮಗಳಲ್ಲಿ ವರದಿ ಮಾಡಿದೀವಿ ಏನು ಕೆಜಿ ಅಕ್ಕಿಗೆ 50 55 ಇಷ್ಟೆಲ್ಲ ಏನು ಏರಿಕೆ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರಗಳನ್ನ ವರದಿ ಮಾಡಿದೀವಿ ಏನು ರಾ ರೈಸ್ ಒಂದು 55 ಇದ್ರೆ ಸೋನಾ ಮಸೂರಿ 55 ಬುಲೆಟ್ ರೈಸ್ ಎಲ್ಲ 72 ರೂಪಾಯಿವರೆಗೂ ಹೋಗಿದೆ ಅಂತ ಸೊ ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯನ್ನ ಒಂದು ಒಂದು ಚಕ್ಲಿ ಅದನ್ನ ಒಂದು ಏನು ಕಂಟ್ರೋಲ್ ಅಲ್ಲಿ ನಿಯಂತ್ರಣದಲ್ಲಿ ಇಡಬೇಕು ಅಂತಂದ್ರೆ ಸಹಜವಾಗಿ ಮುಕ್ತ ಮಾರುಕಟ್ಟೆಯ ಒಂದು ಯೋಜನೆ ಏನಿದೆ OMSS ಅಂತ ಕರೆಸ್ಕೊಳ್ಳುವಂಥದ್ದು ಈ ಪ್ರಕಾರ ಈ ಒಂದು ಮಾಧ್ಯಮದ ಮೂಲಕ ಏನು ಹರಾಜನ ಮಾಡ್ಬೇಕಾಗತ್ತೆ ಈ ಆಕ್ಷನ್ ಆ ಒಂದು ಈ ಆಕ್ಷನ್ಗೆ ಈಗಾಗಲೇ ಏನು ಇನಿಷಿಯೇಟ್ ಮಾಡಿರುವಂತದ್ದು ಮೊದಲನೇ ಭಾಗವಾಗಿ ಈಗ ನಾಳಿದ್ದು 28 ಗೋಧಿ ಹರಾಜಾಗುತ್ತೆ ಅದಾದ್ಮೇಲೆ ಏನು July 5 ಅಕ್ಕಿ ಹರಾಜಾಗುತ್ತೆ ಈ ಹರಾಜಲ್ಲಿ ಭಾಗವಹಿಸೋದಕ್ಕೆ ಕೆಲವು ನಿರ್ದಿಷ್ಟ ನಿಯಮಾವಳಿಗಳನ್ನ ಈಗಾಗಲೇ ನಾವು ತೋರಿಸಿದಂತೆ ಏನು ಸೂಚನೆಯನ್ನು ಕೊಡಲಾಗಿದೆ 100 ವರೆಗೆ ಮಾತ್ರ ಏನು ಬಿಡ್ಡಿಂಗ್ ಗೆ ಅವಕಾಶ ಇದೆ ಈ ಆಕ್ಷನ್ ಅಲ್ಲಿ ಅವಕಾಶ ಇದೆ ಅಂತ ಮಾತ್ರಕ್ಕೆ ಸಿಕ್ಕಾಬಟ್ಟೆ ಬಿಡ್ಡಿಂಗ್ ಮಾಡಬಾರ್ದು ಅಂತ ಯಾಕಂದ್ರೆ ಒಂದೇ ಯಾವ ಕಾರಣಕ್ಕೆ ಇದನ್ನ ಮಾಡ್ತಾ ಇದೆ ಈ ಆಕ್ಷನ್ ಬೆಲೆ ಏರಿಕೆಯನ್ನ ನಿಯಂತ್ರಣದಲ್ಲಿ ಇರಬೇಕು ಅಂತ 100 ಅನ್ನೋಂತ ಒಂದು ಮಿತಿಯನ್ನ ಹೇರದೆ ಎಷ್ಟಾದ್ರೂ ಅಲ್ಲಿ ಏನು ಖರೀದಿ ಮಾಡಬಹುದು ಅನ್ನೋಂತ ಒಂದು ಪರಿಸ್ಥಿತಿ ಏನಾದ್ರೂ ಬಂದ್ರೆ ಮತ್ತೆ ಎಗೇನ್ ಅದು ಅಲ್ಲಿಗೆ ಎಲ್ಲ ಒಂದ್ ಕಡೆ ಹೋಗಿ ದಾಸ್ತಾನಾಗುವಂತದ್ದು FCIಯಿಂದ ಏನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಏನು ದಾಸ್ತಾನಿಂದ ಹಿಡಿದು ಮತ್ತೆ ಖಾಸಗಿಗೆ ಹೋಗಿ ದಾಸ್ತಾನಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ 100 ವರೆಗೆ ಒಂದು ಏನು ಗರಿಷ್ಠ ಏನು ಮಿತಿಯನ್ನ ಹೇರಲಾಗಿದೆ ಜೊತೆಗೆ ರಾಜ್ಯ ಸರ್ಕಾರಗಳಿಗೆ ವಿಶೇಷವಾಗಿ ಇಲ್ಲಿ ಏನು ಅವಕಾಶ ಇಲ್ಲ ಅಂತ ಹೇಳಿರುವಂತದ್ದು ಅನ್ನಭಾಗ್ಯದ ಜಟಾಪಟಿ ನಡೀತಾ ಇರುವಂತ ರಾಜಕೀಯ ವಾದ ಪ್ರತಿವಾದಗಳು ನಡೀತಾ ಇರುವಂತ ಸಂದರ್ಭದಲ್ಲೇ ರಾಜ್ಯಗಳಿಗೆ ಅವಕಾಶ ಕೊಡದೇ ಇರುವಂತದಕ್ಕೆ ಕಾರಣ ಅಂತ ಹುಡುಕ್ತಾ ಹೋದ್ರೆ ಎಗೇನ್ ಕೇಂದ್ರ ಸರ್ಕಾರ ಕೊಡುವಂತದ್ದು ಇದು ಖಾಸಗಿ ಮಾರುಕಟ್ಟೆಯ ಮೂಲಕ ಹಣದುಬ್ಬರವನ್ನ ನಿಯಂತ್ರಣ ಮಾಡಬೇಕು ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇರೋದ್ರಿಂದ ಮತ್ತೆ ಯಾವುದೇ ರಾಜ್ಯ ಸರ್ಕಾರದ ಸ್ಕೀಮ್ಗಳಿಗೆ ಅನುಗುಣವಾಗಿ ಇದು ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದಂತ ಒಂದು ಲೆಕ್ಕಾಚಾರವನ್ನು ಹಾಕಿರುವಂತದ್ದು ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇಕಿರುವಂತದ್ದು 2.5 ಲಕ್ಷ ಮೆಟ್ರಿಕ್ ಟನ್ ಬೇಕಿದೆ ಹಂಗ 100 ಗರಿಷ್ಠ ಹಾಕದ ಮೇಲೆ ರಾಜ್ಯ ಸರ್ಕಾರ ಭಾಗವಹಿಸಬಾರದು ಅಂತ ಯಾಕೆ ಅಂತ ಪ್ರಶ್ನೆ ಬಂದ್ರೆ ಎಗೇನ್ ಅಲ್ಲೊಂದು ಸೂಕ್ಷ್ಮ ಕಾಣಬಹುದು ಈಗ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಬೆಂಬಲಿತ ಅಥವಾ ಕಾಂಗ್ರೆಸ್ ಆಡಳಿತ ಅಂತ ರಾಜ್ಯಗಳೆಲ್ಲ ಖರೀದಿ ಮಾಡಿದ್ರು ಕೂಡ ಒಂದಷ್ಟು ಮ್ಯಾನೇಜ್ ಮಾಡುವಂತ ಅವಕಾಶ ಬರಬಹುದು ಸೊ ಅಗೇನ್ ಅದು ಮೂಲ ಉದ್ದೇಶ ಏನಿದೆ ದಾಸ್ತಾನು ಮತ್ತು ಬೆಲೆ ನಿಯಂತ್ರಣ ಏನು ಎರಡರ ನಡುವಿನ ಏನು ಪೂರಕ ಹೊಂದಾಣಿಕೆ ಅದಾಗದೆ ಅಂತ ಸಂದರ್ಭ ಸೃಷ್ಟಿಯಾಗಬಹುದು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಏನಾದ್ರೂ ಏನು ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಹಾಕದೇ ಇರುವಂತದ್ದು ಜೊತೆಗೆ ಪ್ರತಿ ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಖರೀದಿಗೆ ಈ ಆಪ್ಷನ್ ಗೆ ಏನು ಏನು ಬಿಡ್ಡರ್ ಬರ್ತಾರೆ ಏನು ಆಪ್ಷನ್ ಅಲ್ಲಿ ಬರುವಂತವ್ರು ಆ ವ್ಯಾಪಾರಿಗಳ ಮೇಲೆ ಏನು GST ಟ್ರ್ಯಾಕ್ ಕೂಡ ನಡೀತಾ ಇದೆ ಅಂದ್ರೆ ಒಂದೇ ರಾಜ್ಯದ ಹಲವಾರು ವ್ಯಾಪಾರಿಗಳು ಕೂಡ ಖರೀದಿ ಮಾಡಿದ್ರು ಕೂಡ ಹೇಗೇನದು ಒಂದು ರಾಜಕೀಯವಾಗಿಯೂ ಕೂಡ ಬಳಕೆ ಆಗಬಹುದು ಮತ್ತು ಮಾರುಕಟ್ಟೆಯ ಮೇಲೂ ಕೂಡ ದುಷ್ಪರಿಣಾಮ ಬೀರ್ಬೋದು ಅನ್ನೋ ಕಾರಣಕ್ಕೆ ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿರ್ಬೋದು ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ ಈಗಾಗಲೇ 60 ಕೋಟಿ ಜನರನ್ನ ಏನು ಹೊರಗಿಟ್ಟು 80 ಕೋಟಿ ಜನರಿಗೆ ಏನು ಕೇಂದ್ರ ಸರ್ಕಾರ ಉಚಿತವಾಗಿ ಆಹಾರ ಧಾನ್ಯವನ್ನ 5 ಕೆಜಿಯನ್ನು ಕೊಡ್ತಾ ಇದೆ ಉಳಿದಿರುವಂತ 60 ಕೋಟಿ ಜನರು ಏನು ಮಧ್ಯಮ ವರ್ಗ ಅವರು ಏನು ಖಾಸಗಿಯಾಗಿ ಏನು ಪಡಿತರ ವ್ಯವಸ್ಥೆಯಿಂದ ಹೊರಗಿರುವಂತವ್ರು ಸ್ವಂತ ಏನು ಖರ್ಚು ಮಾಡಿ ಏನು ಪಡಿತರ ವ್ಯವಸ್ಥೆಯನ್ನು ಮಾಡ್ಕೊಡುವಂತ ಜನರಿಗೆ ಬೆಲೆ ಏರಿಕೆಯ ಬಿಸಿ ಬೀಳಬಾರದು ಮತ್ತು ಅದು ಮತ್ತಷ್ಟು ಏನು ವ್ಯತಿರಿಕ್ತ ಪರಿಣಾಮಗಳಿಗೆ ಅಸಹನೆಗಳಿಗೆ ದಾರಿ ಮಾಡ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಈ ಆಪ್ಷನ್ ಅನ್ನ ಇನಿಷಿಯೇಟ್ ಮಾಡಿರುವಂತದ್ದು ಆ ಮೂಲಕ ನಮ್ಮ ಹತ್ತಿರ 1 ಲಕ್ಷ ಮೆಟ್ರಿಕ್ ಟನ್ ಇರುವಂತ ದಾಸ್ತಾನಿಗೆ ಕಾರಣ ಏನು ಆ ದಾಸ್ತಾನು ಇಟ್ಕೊಂಡಿದ್ದಂತ ಸಂದರ್ಭ ಯಾವುದು ಅದನ್ನ ಈಗ ನಾವು ವಾಪಸ್ ಬಿಡುಗಡೆ ಮಾಡ್ತಾ ಇರೋ ಸಂದರ್ಭ ಯಾವುದು ಅನ್ನುವಂಥದ್ದನ್ನು ಕೂಡ ಸೂಚ್ಯವಾಗಿ ಹೇಳ್ತಾ ಇದೆ FCI.
ಶ್ರುತಿ. ಓಕೆ ಮತ್ತು ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಡ್ ಮಾಹಿತಿಗೆ.